ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಡೇ ಫಸ್ಟ್ ಶೋನ ಹೌಸ್ಫುಲ್ ಮಾಡಿದ್ದಕ್ಕೆ. ಆಮೇಲೆ ನಾನು ಆ್ಯಕ್ಚುಲಿ ಒಳಗಡೆ ಕುತ್ಕೊಂಡು ಟೈಟಲ್ ಕಂಡಿಂದ ಸಿನಿಮಾ ನೋಡಬೇಕು ಅಂತ ಕೂತಿದ್ದೆ. ಶಿವಣ್ಣ ಬೇಗ ಆಚೆ ಕಡೆ ಬಾ, ಬೇಗ ಆಚೆ ಕಡೆ ಬಾ, ಅಯ್ಯೋ ನಾನು ಸಿನಿಮಾ ನೋಡ್ತಾ ಇದ್ದೀನಿ ನಂಗೆ ಆಚೆ ಬಿಡಕ್ಕೆ, ಅಯ್ಯೋ ನಿಮಿಷ ಆಚೆ ಕಡೆ ಬಾ ಅಂತಂದ್ರು. ಅಲ್ಲಿ ನೋಡಿದ ತಕ್ಷಣ ಅವ್ರು ಹೌಸ್ಫುಲ್ ಬೋರ್ಡ್ ಹಾಕಿದ್ರು. ಆಮೇಲೆ ಕೆಳಗಡೆ ಟಿಕೆಟ್ ಕೊಡೋರು, ಇಲ್ಲ ಮೇಡಮ್ ಫುಲ್ ಆಗಿ ಹೋಗಿದೆ, ಹಂಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಕಳ್ಸೋಕ್ಕಾಗಲ್ಲ ಜನರನ್ನ. ನನಗೆ ಏನು ರಿಯಾಕ್ಟ್ ಮಾಡಬೇಕು ಅಂತಲೇ ಹೌಸ್ಫುಲ್ ಆಗಿದ್ದು ಖುಷಿ ಪಡಲ ಅಥವಾ ಕೆಲವ್ರಿಗೆ ಸ್ವಲ್ಪ ನೋಡೋದಕ್ಕೆ ಅವಕಾಶ ಸಿಗಲಿಲ್ಲ, ನೆಕ್ಸ್ಟ್ ಶೋ ನೋಡಿ ಅಂತ ಅವ್ರು ಹೇಳಬೇಕಾದ್ರೆ ನನಗೊಂಥರ ಬೇಜಾರಾಗ್ತಿತ್ತು. ಬಟ್ ಸ್ಟಿಲ್ ನಾನಿಲ್ಲ, ನಾನು ಸಿನಿಮಾ ನೋಡಬೇಕು ಆಚೆ ಕಡೆ ಹೋಗೋಣ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು. ಪ್ಲೀಸ್ ಇನ್ನೊಂದು ಶೋದ ಪರವಾಗಿಲ್ಲ ಮೇಡಮ್, ಆಚೆ ಕಡೆ ಬರೋರು ರಿವ್ಯೂ ಕೊಡ್ತಾರಲ್ಲ ಹೆಂಗಿದೆ ಏನು ಸಿನಿಮಾ ಅಂತ. ಸೊ ಈಗ ಬರ್ತಾ ಇರೋರು ಕೆಲವ್ರನ್ನ ನಾನು ನೋಡ್ಕೊಂಡು ಬಂದೆ, ಯಾರು ಖುಷಿಯಿಂದ ಬರ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನಾವು ನೋಡ್ಕೊಂಡೇ ಹೋಗ್ತೀವಿ ಮ್ಯಾಟ್ನಿ ಶೋ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡದ ಸಿನಿಮಾಗಳನ್ನ ಈ ಥರ ಥಿಯೇಟ್ರಲ್ಲಿ ಹೌಸ್ಫುಲ್ ಆಗಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಸುಮಾರು ದಿನ ಆಗಿತ್ತು ನಾನು ಈ ಥರ ಸಿನಿಮಾ ನೋಡಿ, ಬರೀ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನೇ ನೋಡ್ತಾ ಬಂದಿದ್ವಿ ಸೋ ಫಾರ್. ನಮ್ಮತನ ಎಲ್ಲೋ ಒಂದು ಕಡೆ ನಮ್ಮ ಲೋಕಲ್ಸ್ಗೆ ಇಷ್ಟ ಆಗೋ ಥರದ್ದು, ನಾವು ಅವತ್ತು ಹೇಳ್ದಂಗೆ ಮಿಡಲ್ ಕ್ಲಾಸ್ ಅವರೆಲ್ಲ ಬೇಗ ಕನೆಕ್ಟ್ ಆಗುವಂತಹ ಕಾನ್ಸೆಪ್ಟ್ನ ಒಂದು ಸಿನಿಮಾ ಮಾಡಿದ್ದಕ್ಕೆ ತುಂಬ ಹೆಮ್ಮೆ ಅನ್ನಿಸುತ್ತೆ, ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ವಿ ಡಿಂಟ್ ಆ್ಯಕ್ಟ್ ಇನ್ ದ ಸಿನಿಮಾ, ನಾವು ಏನಿದ್ದೀವಿ ನಾವು ಅದನ್ನೇ ಕ್ಯಾಮ್ರಾ ಮುಂದೆ ತಂದ್ವಿ ಅಷ್ಟೇ. ಬಟ್ ಒಂದೇ ಪ್ರಾಬ್ಲಮ್ ಇಲ್ಲ 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 ಆ ಥರ ಹಾಗೆ ಇತ್ತು. ಬಟ್ ಅದೇನು ಅಂತಂದರೆ ಅದೇ ಹೇಳಿದ್ನಲ್ಲ, ಹಿಂಗೆಲ್ಲ ರೊಮ್ಯಾನ್ಸ್ ಎಲ್ಲ ಮಾಡಬೇಕಾದ್ರೆ ಕಟ್ ಅಂದಿದ ತಕ್ಷಣ ಶಿವಣ್ಣ ಕಟ್ ಅಂದೆ, ಅದೊಂದೇ ಮಿಸ್ಟೇಕು ನಾನು ಸಿನಿಮಾದಲ್ಲಿ ಮಾಡಿದ್ದು ಬಿಟ್ಟರೆ. ಅಣ್ಣ ಅನ್ನೋದೊಂದು ಪದ ಬಿಟ್ಟರೆ ಬಾಕಿಯೆಲ್ಲ ಚೆನ್ನಾಗಿತ್ತು. ಎಸ್, ಅದನ್ನೇ ಹೇಳಿದ್ನಲ್ಲ, ನಾವು ಆಚೆ ಕಡೆನ ಆಫ್ ಕ್ಯಾಮ್ರಾ ಹೇಗಿರ್ತೀವಿ ಆನ್ ಕ್ಯಾಮ್ರಾನು. ಸಿನಿಮಾ ಪೂರ್ತಿ ನೋಡಿ ಲಾಸ್ಟಲ್ಲಿ ನೋಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತಲ್ಲ ಅವ್ನು ಗೇಟ್ ಕಟ್ ಆಗ ಅಂತ ಭಯದನ್ನೆಲ್ಲ ರೆಕಾರ್ಡ್ ಮಾಡಿ ಹಾಕಿದ್ದಾರೆ. ಸೊ ಆಫ್ ಕ್ಯಾಮ್ರಾ ಏನೆಲ್ಲ ಮಜಾ ಮಾಡಿದ್ದೀವಿ, ಆನ್ ಕ್ಯಾಮ್ರಾನು ಅಷ್ಟೇ ಮಜಾ ಮಾಡಿದ್ದೀವಿ. ನಮ್ಮ ಅತ್ತೆ ಹೇಳಿದ್ದು ಕರೆಕ್ಟ್. ಖಂಡಿತವಾಗ್ಲೂ ಈ ಬಂದು ನೋಡೋಗಿರೋಂಥವ್ರು ಕೊನೆಯಲ್ಲೂ ನಗು ಇದೆ. ಸೊ ನನ್ನ ಪ್ರಕಾರ ಕುತ್ಕೊಂಡು ನೋಡಿರೋಂಥ ಗೆಳೆಯರು ಮೀಡಿಯಾ ಅಂತ ನೀವು ಕುತ್ಕೊಂಡು ನೋಡಿ ಕೊನೆಯಲ್ಲೂ ಕೂಡ ನಗ್ತಾ ಹೊರಗಡೆ ಬಂದ್ರಿ. ಸೊ ಪ್ರೇಕ್ಷಕರಿಗೆ ಹೇಳೋದು ಇಷ್ಟೇ, ಒಂದು ಎಲ್ಲರಿಗೂ ಪ್ರತಿಯೊಂದು ಏನೋ ಒಂದೊಂದು ಟೆನ್ಷನ್ಗಳಂತ ಇದ್ದೇ ಇರುತ್ತೆ, ಚಿಕ್ಕ ಪುಟ್ಟ ಟೆನ್ಷನ್. ಎರಡು ಅವರ್ ಟೆನ್ ಮಿನಿಟ್ಸ್ ಏನೋ ಇದೆ ನಮ್ಮ ಸಿನಿಮಾ. ಬಂದು ಕೂತು ಎಲ್ಲನೂ ಮರೆತು ಬನ್ನಿ, ಸಿನಿಮಾನ ಮಾತ್ರ ನೋಡ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ. ನಗ್ನಕ್ಕೆ ಹೊರಗಡೆ ಹೋಗ್ತೀರಾ, ಖುಷಿಯಾಗಿ ಹೋಗ್ತೀರಾ, ಮನೋರಂಜನೆ ಅಂತೂ 100% ಸಿಗುತ್ತೆ ನಿಮಗೆ ಅಂತ. ಆ್ಯಂಡ್ ಇಟ್ಸ್ ಪ್ಯೂರ್ ವೆಜ್ ಅಷ್ಟೇ. ಖಂಡಿತ. ಇವಾಗ ಕುತ್ಕೊಂಡು ನಾವು ಪ್ಲ್ಯಾನ್ ಮಾಡ್ತೀವಿ, ಒಂದು ಮಾಲ್ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಈಗ ಸಂಜೆ. ಬಾಕಿದೆಲ್ಲ ಪ್ಲ್ಯಾನ್ ಇವಾಗ ಮಾತಾಡಿ, ಯಾಕಂದರೆ ಫಸ್ಟ್ ಶೋ ಹೆಂಗಾಗುತ್ತೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇತ್ತು. ಖುಷಿಯಾಗಿದೆ, ತುಂಬ ಖುಷಿಯಲ್ಲಿದ್ದೀವಿ ಇಡೀ ತಂಡ. ನಮ್ಮ ನಿರ್ಮಾಪಕರಿಗೆ ಗೆದ್ದ ಸಂಭ್ರಮ, ನಮ್ಗಳಿಗೂ ಗೆದ್ದ ಸಂಭ್ರಮ. ಅಂದರೆ ಅವ್ರ ಮುಖದಲ್ಲಿ, ಜನಗಳ ಮುಖದಲ್ಲಿ, ನಮ್ಮನ್ನು ಪ್ರೀತಿಸುವಂಥ ನಮ್ಮ ಆಡಿಯನ್ಸ್ ಜನಗಳ ಅವ್ರ ಮುಖದಲ್ಲಿ ನಗು ನೋಡಿದಾಗಲೇ ಒಂದು ಸಾರ್ಥಕ ಮನೋಭಾವ. ಸೊ ಆ ಖುಷಿ ಇದೆ. ಇನ್ನು ಎಲ್ಲೆಲ್ಲಿ ಹೋದಾಗ ಏನು ಖುಷಿ ಕೊಡ್ತಾರೆ ನೋಡಬೇಕು ಥಿಯೇಟ್ರ್ಗಳಿಗೆ. ನಾಳೆ ಆ್ಯಕ್ಚುಲಿ ಮದ್ದೂರು ಮಂಡ್ಯ ವಿಸಿಟ್ ಮಾಡುವಂಥ ಪ್ಲ್ಯಾನ್ ಇದೆ, ನೋಡಬೇಕು ಏನೇನಾಗುತ್ತೆ ಅಂತ ಸಂಪೂರ್ಣವಾಗಿ ತಿಳ್ಕೊಬೇಕು. ಥ್ಯಾಂಕ್ ಯು. ಮತ್ತು ನಮ್ಮ ಸಿನಿಮಾ ಫಸ್ಟ್ ಶೋನ ಮುಗಿಸ್ಕೊಂಡು ಬಂದು ನಮ್ಮನ್ನು ಏನನ್ನಿಸ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ವೆರಿ ಮಚ್.